ಸಮುವೇಲನು ಪ್ರಥಮ ಭಾಗ ಅಧ್ಯಾಯ ಮೂವತ್ತೊಂದು ಸೌಲನ ಮತ್ತು ಅವನ ಮಕ್ಕಳ ಮರಣ ಇಸ್ರಾಯಿಲಿಯರ ಅಪಜಯ ಫಿಲಿಸ್ಟಿಯರು ಇಸ್ರಾಯಿಲಿಯರೊಡನೆ ಯುದ್ದ ಮಾಡಿದರು ಇಸ್ರಾಯಿಲಿಯರು ಅವರಿಂದ ಅಪಜಯ ಹೊಂದಿ ಗಿಲ್ಬೋವ ಬೆಟ್ಟದಲ್ಲಿ ಹತರಾದರು ಫಿಲಿಸ್ಟಿಯರು ಸೌಲನನ್ನು ಅವನ ಮಕ್ಕಳನ್ನು ಬಿಡದೆ ಹಿಂದಟ್ಟಿ ಅವನ ಮಕ್ಕಳಾದ ಯೋನಾಥಾನನನ್ನು ಅಬೀನಾದಾಬನನ್ನು ಮಲ್ಕೀಶೂವನನ್ನು ಕೊಂದರು ಸೋಲನಿದ್ದ ಕಡೆಯಲ್ಲಿ ಯುದ್ಧವು ಬಹು ಘೋರವಾಗಿತ್ತು ಬಿಲ್ಲುಗಾರರು ಅವನಿಗೆ ಗುರಿಯಿಟ್ಟರು ಆದ್ದರಿಂದ ಸೋಲನು ಬಹುಭೀತನಾಗಿ ತನ್ನ ಆಯುಧವಾಹಕನಿಗೆ ನಿನ್ನ ಕತ್ತಿಯನ್ನು ಹಿರಿದು ನನ್ನನ್ನು ತಿವಿದುಕೊಲ್ಲು ಇಲ್ಲವಾದರೆ ಸುನ್ನತಿಯಿಲ್ಲದ ಈ ಜನರು ಬಂದು ನನ್ನನ್ನು ತಿವಿದು ಅಪಕೀರ್ತಿಯನ್ನುಂಟು ಮಾಡರು ಎಂದು ಹೇಳಲು ಅವನು ಹೆದರಿ ಒಲ್ಲೆನು ಅಂದನು ಆದ್ದರಿಂದ ಸೌಲನು ತಾನೇ ಕತ್ತಿಯನ್ನು ಹಿರಿದು ಅದರ ಮೇಲೆ ಬಿದ್ದನು ಸೌಲನು ಸತ್ತದ್ದನ್ನು ಆಯುಧವಾಹಕನು ಕಂಡು ತಾನೂ ತನ್ನ ಕತ್ತಿಯ ಮೇಲೆ ಬಿದ್ದು ಅಲ್ಲಿಯೇ ಸತ್ತನು ಹೀಗೆ ಸೌಲನು ಅವನ ಮೂರು ಮಂದಿ ಮಕ್ಕಳು ಅವನ ಆಯುಧವಾಹಕನು ಎಲ್ಲಾ ಆಳುಗಳೂ ಅದೇ ದಿವಸದಲ್ಲಿ ಸತ್ತರು ಇಸ್ರಾಯೇಲ್ ಭಟರು ಸೋತರು ಸೌಲನು ಅವನ ಮಕ್ಕಳು ಸತ್ತರು ಎಂಬ ವರ್ತಮಾನವನ್ನು ತಗ್ಗಿನ ಆಚೆಯಲ್ಲಿಯೂ ಯೋರ್ಧನಿನ ಆಚೆಯಲ್ಲಿಯೂ ವಾಸವಾಗಿದ್ದ ಇಸ್ರಾಯೇಲಿಯರು ಕೇಳಿ ತಮ್ಮ ಪಟ್ಟಣಗಳನ್ನು ಬಿಟ್ಟು ಓಡಿ ಹೋದರು ಫಿಲಿಸ್ಟಿಯರು ಬಂದು ಅವುಗಳಲ್ಲಿ ವಾಸಿಸಿದರು ಮರುದಿನ ಬೆಳಿಗ್ಗೆ ಫಿಲಿಸ್ಟಿಯರು ಸತ್ತವರ ಒಡವೆಗಳನ್ನು ಸುಲುಕೊಳ್ಳುವುದಕ್ಕೆ ಬಂದಾಗ ಸೌಲನು ಅವನ ಮೂರು ಮಂದಿ ಮಕ್ಕಳು ಗಿಲ್ಬೋವ ಬೆಟ್ಟದಲ್ಲಿ ಸತ್ತು ಬಿದ್ದಿರುವುದನ್ನು ಕಂಡು ಸೌಲನ ತಲೆಯನ್ನು ಕಡಿದು ಅವನ ಆಯುಧಗಳನ್ನು ತೆಗೆದುಕೊಂಡು ಅವುಗಳನ್ನು ತಮ್ಮ ದೇಶದ ಎಲ್ಲಾ ಕಡೆಗೂ ಕಳುಹಿಸಿ ತಮ್ಮ ಎಲ್ಲಾ ಜನರಿಗೂ ದೇವಸ್ಥಾನಗಳಿಗೂ ಜಯವಾರ್ತೆಯನ್ನು ಮುಟ್ಟಿಸಿದರು ಅವನ ಆಯುಧಗಳನ್ನು ಅಸ್ಟೋರೆ ದೇವತೆಯ ಗುಡಿಯಲ್ಲಿಟ್ಟರು ಅವನ ಶವವನ್ನು ಬೇಚೆಯಾನಿನ ಕೋಟೆಗೋಡೆಗೆ ನೇತು ಹಾಕಿದರು ಫಿಲಿಸ್ಟಿಯರು ಸೌಲನಿಗೆ ಏನೇನು ಮಾಡಿದರೆಂಬ ವರ್ತಮಾನವು ಯಾಬೇಶ್ ಗಿಲ್ಯಾದಿನವರಿಗೆ ಮುಟ್ಟಿದಾಗ ಅವರಲ್ಲಿದ್ದ ಶೂರರೆಲ್ಲರೂ ಹೊರಟು ರಾತ್ರಿಯೆಲ್ಲಾ ಹೋಗಿ ಸೌಲನ ಮತ್ತು ಅವನ ಮಕ್ಕಳ ಶವಗಳನ್ನು ಬೇತ್ ಶೆಯನ್ನಿನ ಗೋಡೆಯಿಂದ ಇಳಿಸಿ ಯಾಬೇಶಿಗೆ ತೆಗೆದುಕೊಂಡು ಬಂದು ಅಲ್ಲಿ ಅವುಗಳನ್ನು ಸುಟ್ಟುಬಿಟ್ಟರು ಅವರ ಎಲುಬುಗಳನ್ನು ಯಾಬೇಶಿನಲ್ಲಿದ್ದ ಪಿಚುಲ ವೃಕ್ಷದ ಕೆಳಗೆ ಸಮಾಧಿ ಮಾಡಿ ಏಳು ದಿವಸ ಉಪವಾಸವಾಗಿದ್ದರು